ಕುಮಾರ, ನಿನ್ನ ನೋಡಿದ್ರೆ ಕೇಸ್ ತರ ಕಾಣಿಸ್ತಿಲ್ಲ. ನಿನ್ ಸುತ್ತಮುತ್ತ ಏನೋ ನಡೀತಾ ಇದೆ. ನೀನ್ ಯಾರು? ಮುಂದೇನ್ ಮಾಡ್ಬೇಕು ಅನ್ಕೊಂಡಿದ್ಯ? ಊರ್ಗ್ ಹೋಗ್ತೀನಿ. ಹೋಗಿ ಅಮ್ಮನ್ನ ಹುಚ್ಚಿ ಮಾಡಿ ಬೀದಿಗೆ ತಳ್ದವ್ರನ್ನ, ತಾತನ್ಗೆ ವಿಷ ಹಾಕಿ ಕೊಂದವ್ರನ್ನ ಎಲ್ರನ್ನೂ ಕೊಂದ್ಬಿಡ್ತೀನಿ. ಕೊಂದ್ಬಿಟ್ಟು ಅದನ್ ಮಾಡೋಕ್ ಹೋಗಿ ತಾನೆ ಪೊಲೀಸ್ ಕೇಸ್ ಆಗಿ ನೀನು ಹುಚ್ಚ ಅಂತ ಇಲ್ಲಿ ಬಂದಿರೋದು. ನೀನ್ ಇಲ್ಲಿ ಬಂದಾಗ ಹೇಗಿದ್ದೆ ಗೊತ್ತಾ? ಆನೆ ಬಲ ಇತ್ತು, ಈಗ ಹೇಗಾಗಿದೀಯ? ಅರ್ಥ ಜೀವ ಆಗಿದೀಯ. ನೀನೇ ನಿನ್ ಕಂಟ್ರೋಲ್ ನಲ್ಲಿಲ್ಲ. ಇನ್ನು ಸ್ವಲ್ಪ ದಿನಕ್ಕೆ ನಿನ್ನ ಕೈಲಿ ಏನೇನ್ ಬೇಕೋ ಅದನ್ನ ಬರೆಸ್ಕೊಂಡು ನಿನ್ನ ಓಡಾಡೋ ಹೆಣ ಮಾಡಿ ನಿಮ್ಮ ಅಮ್ಮನ ತರ ಬೀದಿಗೆ ತಳ್ಳಿಬಿಡ್ತಾರೆ. ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲದೆ ರೋಡ್ ನಲ್ಲಿ ಹುಚ್ಚಿದ್ದಾರಲ್ಲ, ಅವರೆಲ್ಲ ಏನ್ ಅನಾಥರ ಅಥವಾ ಮೇಲರ? ಎಲ್ರು ಅಪ್ಪ ಅಮ್ಮ ಅಣ್ಣ ತಮ್ಮ ಜೊತೆಗಿದ್ದವ್ರೆ, ಆದ್ರೂ ಅಲಿತಿದ್ದಾರೆ. ಯಾಕೆ? ನಂಬಿದವರು ಮಾಡಿದ ದ್ರೋಹದಿಂದ. ಇವನು ಎಲ್ಲರದು ಅದೇ ಕಥೆ. ಸಮಸ್ಯೆ ಅಂತ ಬಂದವರು ತೀರಾ ಕಡಿಮೆ, ಹುಚ್ಚರನ್ನಾಗಿ ಮಾಡಿ ಅಂತ ಬಂದವರೇ ಜಾಸ್ತಿ ಜನ ಇಲ್ಲಿ. ನಾನು ಇಲ್ಲಿಂದ ತಪ್ಸ್ಕೊಂಡು ಹೋಗ್ತೀನಿ. ಹೋಗು, ಆದ್ರೆ ನಿನ್ನ ಊರಿಗೆ ಹೋಗ್ಬೇಡ. ಒಂದ್ ಸಲ ಸಮಾಜ ನಿನ್ನನ್ನು ಹುಚ್ಚ ಅಂತ ಪಟ್ಟ ಕಟ್ಟಿದ್ಮೇಲೆ ನಿನ್ನನ್ನು ಹುಚ್ಚ ಅಂತಾನೆ ನೋಡ್ತಾ ಇರುತ್ತೆ. ಯಾವ ಊರಲ್ಲಿ ನಿನಗೆ ಯಾರ ಪರಿಚಯನೂ ಇಲ್ವೋ ಅಂತ ಊರಿಗೆ ಹೋಗು. ರಕ್ತ ಸಂಬಂಧನೇ ಸಂಬಂಧ ಅಲ್ಲ, ಪ್ರಪಂಚ ವಿಶಾಲವಾದದ್ದು. ನಿನಗೆ ಜೀವನದಲ್ಲಿ ಏನೇನ್ ಸಿಗ್ಲಿಲ್ವೋ, ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲವೂ ಸಿಗುತ್ತೆ. ನಿನ್ನ ಜೀವನವನ್ನ ನೀನೇ ರೂಪಿಸ್ಕೋಬೇಕು. ನಿನ್ನನ್ನ ಅಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅವ್ರ ಮುಂದೆ ನಿಂತು ತೋರ್ಸು. ನಿನ್ನನ್ನು ನೋಡಿದ್ರೆ ಅವ್ರು ಭಯ ಪಡ್ಬೇಕು, ಆಗಷ್ಟೇ ಅವ್ರು ನಿನ್ನನ್ನು ಬಿಡ್ತಾರೆ. ಇಲ್ದಿದ್ರೆ ನಿನ್ನ ಟಾರ್ಚರ್ ಮಾಡ್ತಾನೆ ಇರ್ತಾರೆ. ಏಟಿಗೆ ಏಟು, ರಕ್ತಕ್ಕೆ ರಕ್ತಪಾತ ಆಗಿಬಿಟ್ರೆ ಪ್ರಪಂಚನೇ ಸ್ಮಶಾನ ಆಗಿಬಿಡುತ್ತೆ. ಕ್ಷಮಿಸ್ಬೇಕು, ಎದುರಾಳಿಗೆ ಅದೇ ದೊಡ್ಡ ಶಿಕ್ಷೆ. ಒಂದೇ ಟೈಮ್ನಲ್ಲಿ ನಿನ್ನ ತಲೆ ಆರ್ ಕಡೆ ಕೆಲಸ ಮಾಡ್ತಾ ಇರುತ್ತೆ. ನೀನು ಮನಸ್ಸು ಮಾಡಿದ್ರೆ ಒಂದು ಸಾಮ್ರಾಜ್ಯನೇ ಕಟ್ಟಬಹುದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಡು. ನನ್ ಗಣೇಶನೇ ಆ ಡಾಕ್ಟರ್ ರೂಪದಲ್ಲಿ ಬಂದು ಹೇಳಿದಂಗಿತ್ತು, ಬದುಕ್ಬೇಕು ಅಂತ ಆಗ್ಲೇ ನನ್ಗನ್ಸಿದ್ದು.